ಒಂದಾನೊಂದು ಕಾಲದಲ್ಲಿ ತಾಯಿ ತುಂಗಭದ್ರ ನದಿ ತೀರದಲ್ಲಿ ಒಂದು ಗುರುಕುಲವಿತ್ತು. ಅಲ್ಲಿ ದೇಶ ವಿದೇಶಗಳಿಂದ ವಿದ್ಯೆ ಕಲಿಯಲು ವಿದ್ಯಾರ್ಥಿಗಳು ಬರುತ್ತಿದ್ದರು. ಗುರು ವಿರೂಪಾಕ್ಷಾಚಾರ್ಯರು ವರ್ಷಗಳಿಂದ ಸಾವಿರಾರು ಮಕ್ಕಳಿಗೆ ವಿದ್ಯೆ ಕಲಿಸುತ್ತಿದ್ದರು. ಹೀಗಿರುವಾಗ ಒಮ್ಮೆ ಆ ಗುರುಕುಲಕ್ಕೆ ಹೊಸದಾಗಿ ಒಬ್ಬ ಶಿಷ್ಯ ಸೇರಿಕೊಳ್ಳುತ್ತಾನೆ. ಅವನಿಗೆ ವಿದ್ಯೆಯಲ್ಲಾಗಲಿ ಕೆಲಸಗಳಲ್ಲಾಗಲಿ ಹೆಚ್ಚು ಆಸಕ್ತಿ ಇರಲಿಲ್ಲ. ಸದಾ ಜನರೊಂದಿಗೆ ಹರಟೆ ಹೊಡೆಯುವುದು, ಆಶ್ರಮದಲ್ಲಿ ಅತ್ತಿಂದಿತ್ತ ಇತ್ತಿಂದತ್ತ ತಿರುಗಾಡುವುದು, ಹೀಗೆ ಸೋಮಾರಿಯಾಗಿ ದಿನಗಳನ್ನು ಕಳೆಯುತ್ತಿದ್ದ. ಇದನ್ನೆಲ್ಲ ಗಮನಿಸಿದ ಗುರುಗಳು ಅವನನ್ನು ಹತ್ತಿರಕ್ಕೆ ಕರೆದು, ಮಗು, ನೀನು ಹೀಗಿದ್ದರೆ ಜೀವನದಲ್ಲಿ ಏನನ್ನು ಸಾಧಿಸಲಾರೆ. ನಿನಗೆ ಆಪತ್ತು ತಪ್ಪಿದ್ದಲ್ಲ, ನೀನು ನಿನ್ನ ಕೈಯಾರೆ ಜೀವನ ಹಾಳು ಮಾಡಿಕೊಳ್ಳುತ್ತಿದ್ದೀಯ ಎಂದು ಬುದ್ಧಿ ಹೇಳಿದರು. ಆಗ ಆ ಹುಡುಗ, ಇದರಲ್ಲೇನಿದೆ ಗುರುಗಳೇ, ಜೀವನ ಹೇಗೆ ಹಾಳಾಗುತ್ತದೆ? ನನಗೆ ತಂದೆ ಇದ್ದಾರೆ, ಅಣ್ಣ ತಮ್ಮಂದಿರಿದ್ದಾರೆ, ಬಂಧು ಬಳಗದವರಿದ್ದಾರೆ, ಸ್ನೇಹಿತರಿದ್ದಾರೆ, ನನಗೇನಾದರೂ ಆಪತ್ತು ಬಂದರೆ ಅವರೆಲ್ಲ ಜೊತೆಗೆ ನಿಲ್ಲುತ್ತಾರೆ ಎಂದು ಗರ್ವದಿಂದ ಹೇಳಿದ. ಗುರುಗಳಿಗೆ ಆ ಹುಡುಗನ ಸಮಸ್ಯೆ ಅರ್ಥವಾಯಿತು. ತಕ್ಷಣ ತಮ್ಮ ಇತರೆ ಶಿಷ್ಯರನ್ನು ಕರೆದು, ಮಕ್ಕಳೇ, ಈ ದಿನ ನಾನು ನಿಮಗೊಂದು ಕತೆ ಹೇಳುವೆ, ಕೇಳಿ ಅರ್ಥ ಮಾಡಿಕೊಳ್ಳಿ ಎಂದು ಕತೆ ಶುರು ಮಾಡಿದರು. ಒಂದು ಹಳ್ಳಿಯಲ್ಲಿ ಒಬ್ಬ ಬಡ ರೈತನಿದ್ದ. ಅವನ ಬಳಿ ಒಂದು ಹಸು ಮತ್ತು ಒಂದು ಕುದುರೆ ಇತ್ತು. ಆ ರೈತನ ಪಕ್ಕದ ಮನೆಯಲ್ಲಿ ಒಬ್ಬ ಅಗಸನಿದ್ದ. ಅವನ ಬಳಿ ಒಂದು ಕತ್ತೆ ಹಾಗೂ ಒಂದು ಮೇಕೆ ಇತ್ತು. ಈ ನಾಲ್ಕು ಪ್ರಾಣಿಗಳನ್ನು ಅವರು ಒಂದೇ ಕಾಡಿನಲ್ಲಿ ಮೇಯಲು ಬಿಡುತ್ತಿದ್ದರು. ಹೀಗಾಗಿ ಈ ನಾಲ್ಕು ಪ್ರಾಣಿಗಳು ಒಟ್ಟಿಗೆ ಇದ್ದು ಒಳ್ಳೆಯ ಸ್ನೇಹಿತರಾಗಿದ್ದವು. ಆ ಕಾಡಿನಲ್ಲಿ ಒಂದು ಮೊಲ ವಾಸಿಸುತ್ತಿತ್ತು. ಪ್ರತಿದಿನ ಈ ನಾಲ್ಕು ಪ್ರಾಣಿಗಳ ಸ್ನೇಹವನ್ನು ಕಂಡು, ಇವುಗಳ ಜೊತೆ ನಾನು ಸ್ನೇಹ ಸಂಪಾದಿಸಿದರೆ ಒಳ್ಳೆಯದಾಗುತ್ತದೆ, ಇಷ್ಟು ದೊಡ್ಡ ದೊಡ್ಡ ಪ್ರಾಣಿಗಳ ಜೊತೆ ಇದ್ದರೆ ನನ್ನನ್ನು ಬೇಟೆಯಾಡುವ ಬೇಟೆ ನಾಯಿಗಳಿಂದ ತಪ್ಪಿಸಿಕೊಳ್ಳಬಹುದು ಎಂದು ವಿಚಾರ ಮಾಡಿ ಪದೇ ಪದೇ ಆ ನಾಲ್ಕು ಪ್ರಾಣಿಗಳ ಬಳಿಗೆ ಬರುತ್ತಿತ್ತು. ಅವುಗಳ ಜೊತೆಯೇ ಮೇಯುತ್ತಿತ್ತು, ಅವುಗಳ ಜೊತೆ ಓಡಾಡುತ್ತಿತ್ತು, ತಾನಾಗಿಯೇ ಮಾತನಾಡಿಸಿ ಎಲ್ಲರ ಸ್ನೇಹ ಗಳಿಸಿತು. ಅಬ್ಬಾ, ಈಗ ನಾಯಿಗಳ ಭಯವಿಲ್ಲ, ನನ್ನ ಆಪತ್ತಿನ ಕಾಲದಲ್ಲಿ ನನ್ನ ಸ್ನೇಹಿತರು ಜೊತೆ ಇರುತ್ತಾರೆ, ಈಗ ನಾಯಿಗಳಿಗೆ ಹೆದರುವ ಅವಶ್ಯಕತೆ ಇಲ್ಲ ಎಂದು ಆರಾಮವಾಗಿತ್ತು. ಎರಡು ದಿನಗಳ ನಂತರ ಒಂದು ನಾಯಿ ಮೊಲವನ್ನು ಕಂಡು ಅಟ್ಟಿಸಿಕೊಂಡು ಬಂತು. ಮೊಲ ನಾಯಿಯಿಂದ ತಪ್ಪಿಸಿಕೊಂಡು ತನ್ನ ಸ್ನೇಹಿತರ ಬಳಿಗೆ ಹೋಯಿತು. ಮೊದಲು ಹಸುವಿನ ಬಳಿಗೆ ಹೋಗಿ, ತಾಯಿ, ಆ ದುಷ್ಟ ನಾಯಿ ನನ್ನನ್ನು ಅಟ್ಟಿಸಿಕೊಂಡು ಬರುತ್ತಿದೆ, ನೀವು ನಿಮ್ಮ ಕೋಡುಗಳಿಂದ ಆ ನಾಯಿಯನ್ನು ಕೊಂದು ಬಿಡಿ, ನನ್ನನ್ನು ಕಾಪಾಡಿ ಎಂದು ಬೇಡಿಕೊಂಡಿತು. ಅಯ್ಯೋ ಮೊಲವೇ, ನೀನು ತಡವಾಗಿ ಬಂದೆ, ನಾನು ಮನೆಗೆ ಹೋಗುವ ಸಮಯ ಆಗಿದೆ, ನನ್ನ ಪುಟ್ಟ ಕರು ಮನೆಯಲ್ಲಿ ಹಾಲಿಗಾಗಿ ಅಮ್ಮ ಅಮ್ಮ ಎಂದು ಕೂಗಿಕೊಳ್ಳುತ್ತಿದೆ, ನಾನು ಹೋಗಲೇಬೇಕು, ಹಾಗೆ ನನ್ನನ್ನು ಈ ಜಗತ್ತು ಗೋಮಾತೆ ಎಂದು ಕರೆಯುತ್ತದೆ, ನಾನು ಯಾವ ಪ್ರಾಣಿಯನ್ನು ಹಿಂಸಿಸುವುದಿಲ್ಲ, ಹಾಗಂತ ನಿನ್ನ ಕೈ ಬಿಡುವುದಿಲ್ಲ, ಅಲ್ಲಿ ನೋಡು, ಅಲ್ಲಿ ಕುದುರೆ ಇದೆ, ಅದು ವೇಗವಾಗಿ ಓಡುತ್ತೆ, ಅದರ ಸಹಾಯ ಕೇಳು ಎಂದು ಹೇಳಿ ಹಸು ತನ್ನ ಕರುವಿಗೆ ಹಾಲುಣಿಸಲು ಮನೆಯ ಕಡೆಗೆ ಹೆಜ್ಜೆ ಹಾಕಿತು. ಮೊಲವು ಕುದುರೆಯ ಕಡೆಗೆ ಓಡಿತು. ಅಣ್ಣ, ನಾನು ನಿಮ್ಮ ಸ್ನೇಹಿತ, ಆ ದುಷ್ಟ ನಾಯಿ ನನ್ನನ್ನು ಕೊಲ್ಲಲು ಬರುತ್ತಿದೆ, ನನ್ನನ್ನು ನಿನ್ನ ಬೆನ್ನ ಮೇಲೆ ಕೂರಿಸಿಕೊಂಡು ಇಲ್ಲಿಂದ ಓಡಿ ಹೋಗು ಎಂದು ಹೇಳಿತು. ಸರಿ ಮೊಲ, ಆದರೆ ನನಗೆ ಕುಳಿತುಕೊಳ್ಳಲು ಬರುವುದಿಲ್ಲ, ನಾನಂತೂ ನಿಂತುಕೊಂಡೇ ನಿದ್ರಿಸುತ್ತೇನೆ, ಹೀಗಿರುವಾಗ ನನ್ನ ಬೆನ್ನ ಮೇಲೆ ನೀನು ಹೇಗೆ ಕೂರುವೆ? ಜೊತೆಗೆ ನನ್ನ ಕಾಲಿನ ಉಗುರು ದೊಡ್ಡದಾಗಿದೆ, ನಾನು ವೇಗವಾಗಿ ಓಡಲು ಆಗುತ್ತಿಲ್ಲ, ವಿಪರೀತ ನೋವಾಗುತ್ತದೆ ಎಂದು ತನ್ನ ಕಷ್ಟ ಹೇಳಿಕೊಂಡಿತು. ಮೊಲ ನಿರಾಶೆಯಾಗಿ ಕತ್ತೆಯ ಬಳಿಗೆ ಹೋಯಿತು. ಕತ್ತೆಯಣ್ಣ, ನೀನು ನಿನ್ನ ಬಲವಾದ ಕಾಲುಗಳಿಂದ ಆ ನಾಯಿಗೆ ಹೊಡೆದು ನನ್ನನ್ನು ಕಾಪಾಡು ಎಂದು ಕೇಳಿಕೊಂಡಿತು. ಅಯ್ಯೋ ಮೊಲವೇ, ನಿನಗೆ ಖಂಡಿತ ಸಹಾಯ ಮಾಡುತ್ತಿದ್ದೆ, ಆದರೆ ಅಲ್ಲಿ ನೋಡು, ಗೋಮಾತೆ ಮತ್ತು ಕುದುರೆ ಮನೆಗೆ ಹೋಗುತ್ತಿದ್ದಾರೆ, ನಾನು ಅವುಗಳ ಜೊತೆಗೆ ಮನೆಗೆ ಹೋಗಬೇಕು, ಇಲ್ಲದಿದ್ದರೆ ನನ್ನ ಮಾಲೀಕ ಅಗಸ ಕೋಲಿನಿಂದ ನನ್ನ ಬೆನ್ನಿಗೆ ಹೊಡೆಯುತ್ತಾನೆ, ನಾನು ಇನ್ನೊಂದು ಕ್ಷಣವೂ ಇಲ್ಲಿ ನಿಲ್ಲಲು ಸಾಧ್ಯವಿಲ್ಲ ಎಂದು ಮನೆಯ ಕಡೆಗೆ ಓಡಿತು. ಕೊನೆಗೆ ಆ ಮೊಲವು ಮೇಕೆಯ ಬಳಿಗೆ ಹೋಯಿತು. ಮೇಕೆ ತಕ್ಷಣ, ಮೊಲವೇ, ದಯಮಾಡಿ ನೀನು ನನ್ನ ಬಳಿ ಬರಬೇಡ, ನಾನು ನಿನ್ನಂತೆ ಅಸಹಾಯಕ, ನಿನ್ನ ಹಿಂದೆ ನಾಯಿ ಬರುತ್ತಿದೆ, ನನಗೆ ಆಪತ್ತಾಗಬಹುದು ಎಂದು ಹೇಳಿ ಮನೆಯ ಕಡೆಗೆ ಓಡಿತು. ಈಗ ಮೊಲವು ಒಂದು ಪೊದೆಯ ಒಳಗೆ ಹೋಗಿ ಅಡಗಿಕೊಂಡಿತು. ನಾಯಿ ಅಲ್ಲಿಗೆ ಬಂದು ಅತ್ತ ಇತ್ತ ಹುಡುಕಿ ಮೊಲ ಕಾಣದಿದ್ದಾಗ ಅಲ್ಲಿಂದ ಹೊರಟು ಹೋಯಿತು. ಮೊಲವು ನಿಧಾನವಾಗಿ ಹೊರಗೆ ಬಂತು. ಅಬ್ಬಾ ಎಂದು ನಿಟ್ಟುಸಿರು ಬಿಟ್ಟು, ಯಾರನ್ನೂ ನಂಬಬಾರದು,
ನಮ್ಮ ರಕ್ಷಣೆ ನಾವೇ ಮಾಡಿಕೊಳ್ಳಬೇಕು, ಇನ್ನು ಮುಂದೆ ಎಚ್ಚರಿಕೆಯಿಂದಿರಬೇಕು ಎಂದುಕೊಂಡು ತನ್ನ ಬಿಲದ ಕಡೆಗೆ ಹೋಯಿತು. ಗುರುಗಳು ಕತೆ ನಿಲ್ಲಿಸಿದರು. ಎಲ್ಲರಿಗೂ ಕತೆಯ ಮಾತು ಅರ್ಥವಾಗಿತ್ತು, ವಿಶೇಷವಾಗಿ ಆ ಸೋಮಾರಿ ಶಿಷ್ಯನಿಗೆ. ಪ್ರೀತಿಯ ಬಂಧುಗಳೇ, ನಾನು ಮತ್ತೆ ಮತ್ತೆ ಹೇಳುವೆ, ನಂಬಿಕೆ ಇರಬೇಕು, ಭರವಸೆ ಇರಬೇಕು, ಒಬ್ಬರನ್ನು ಒಬ್ಬರು ನಂಬಬೇಕು. ಆದರೆ ಈ ನಂಬಿಕೆ ಭರವಸೆ ಅಂಧವಿಶ್ವಾಸವಾಗಬಾರದು. ಯಾರ ಮೇಲೂ ಅತಿಯಾಗಿ ಅವಲಂಬನೆಯಾಗಬೇಡಿ. ನಿಮ್ಮ ರಕ್ಷಣೆ ಹಾಗೂ ನಿಮ್ಮ ಭವಿಷ್ಯದ ಕಾಳಜಿ ನೀವೇ ಮಾಡಿಕೊಳ್ಳಿ. ಈ ಕತೆ ಹೇಳಿದ್ದು ದ್ವೇಷ ಹುಟ್ಟಿಸೋಕಲ್ಲ ಬಂಧುಗಳೇ, ಜನರಲ್ಲಿ ಜಾಗೃತಿ ಮೂಡಿಸೋಕೆ. ಶುಭವಾಗ್ಲಿ ಎಲ್ರಿಗೂ.